ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಸ್ ಟೈಮ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ ಹೀಗಿದೆ: ಸಾಂಬಾರುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಲವಂಗ, ಆಪ್ಷನ್ ಬಿ ದಾಲ್ಚಿನ್ನಿ, ಆಪ್ಷನ್ ಸಿ ಏಲಕ್ಕಿ, ಆಪ್ಷನ್ ಡಿ ಮೆಣಸು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏಲಕ್ಕಿ. ಹೌದು ಸ್ನೇಹಿತರೆ, ಏಲಕ್ಕಿಯಲ್ಲಿ ಹಲವಾರು ಔಷಧಿ ಗುಣಗಳಿವೆ. ಏಲಕ್ಕಿ ಸಾಂಬಾರ್ ಪದಾರ್ಥಗಳಿಗೆ ಅಷ್ಟೇ ಅಲ್ಲದೆ ಬೇರೆ ಒಂದಕ್ಕೂ ಕೂಡ ಉತ್ತಮವಾದ ಔಷಧಿ ಗುಣಗಳನ್ನು ಹೊಂದಿದೆ. ಎರಡನೆಯ ಪ್ರಶ್ನೆ: ಕಡಿಮೆ ಆಲ್ಕೋಹಾಲ್ ಇರುವ ಮದ್ಯ ಯಾವುದು? ಆಪ್ಷನ್ ಎ ವೈನ್, ಆಪ್ಷನ್ ಬಿ ವೋಡ್ಕಾ, ಆಪ್ಷನ್ ಸಿ ಬೀರ್, ಆಪ್ಷನ್ ಡಿ ರಮ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವೈನ್ ಮತ್ತು ಬೀರ್. ಹೌದು ವೀಕ್ಷಕರೇ, ವೈನ್ ಮತ್ತು ಬೀರಿನಲ್ಲಿ ಪ್ರತಿಶತ 28% ವೈನ್ ಹೊಂದಿದ್ದರೆ 18% ಬೀರ್ ಹೊಂದಿರುತ್ತದೆ. ವೋಡ್ಕಾ ಮತ್ತು ರಮ್ಗಳು ಪ್ರತಿಶತ 48% ಆಲ್ಕೋಹಾಲನ್ನು ಹೊಂದಿರುತ್ತದೆ. ಕೂದಲು ಉದುರುವುದನ್ನು ತಡೆಯಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಪೈನಾಪಲ್, ಆಪ್ಷನ್ ಬಿ ದಾಳಿಂಬೆ, ಆಪ್ಷನ್ ಸಿ ಪೇರಳೆ, ಆಪ್ಷನ್ ಡಿ ಬಾಳೆಹಣ್ಣು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೈನಾಪಲ್. ಫ್ರೆಂಡ್ಸ್, ಪೈನಾಪಲ್ನಲ್ಲಿ ಆಂಟಿಡೆಂಟ್ಗಳು, ವಿಟಮಿನ್ ಸಿ ಹಾಗೂ ಮಿನರಲ್ಸ್ಗಳು ಇವೆ. ನೈಸರ್ಗಿಕವಾದ ಹಣ್ಣಾಗಿದ್ದು ಮತ್ತು ಕೂದಲು ಉದುರುವಿಕೆಯನ್ನು ತಡೆಯಬಹುದು. ಫ್ರೆಂಡ್ಸ್, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಎಂದಿಗೂ ಹೀಗೇ ಇರಲಿ. ಬಿಸಿ ಹಾಲಿಗೆ ಬೆಲ್ಲವನ್ನು ಮಿಶ್ರಣ ಮಾಡಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಹೊಟ್ಟೆ ಕಡಿಮೆ, ಆಪ್ಷನ್ ಬಿ ಸೌಂದರ್ಯ ಹೆಚ್ಚಳ, ಆಪ್ಷನ್ ಸಿ ನರಗಳ ಬಲ, ಆಪ್ಷನ್ ಡಿ ತೂಕ ಹೆಚ್ಚಳ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲವೂ ಕೂಡ. ಹೌದು ಸ್ನೇಹಿತರೆ, ಬೆಲ್ಲದಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಪ್ರೋಟೀನ್ಗಳ ಆಹಾರವೇ ತುಂಬಿದೆ ಹಾಗೂ ಹಿಮೋಗ್ಲೋಬಿನ್ ಕೂಡ ಸೇರಿರುತ್ತದೆ. ಬೆಲ್ಲ ನೈಸರ್ಗಿಕವಾಗಿ ಮನುಷ್ಯನಿಗೆ ಉತ್ತಮವಾದ ಆಹಾರ, ಜೀರ್ಣಕ್ರಿಯೆಯನ್ನು ಉತ್ತಮವಾಗಿರುತ್ತದೆ ಮತ್ತು ಕರುಳುಗಳ ತೊಂದರೆಯನ್ನು ನಿವಾರಿಸುತ್ತದೆ. ಕೋಲ್ಗೇಟ್ನಲ್ಲಿ ಯಾವ ಪ್ರಾಣಿಯ ರಕ್ತವನ್ನು ಬಳಸುತ್ತಾರೆ? ಆಪ್ಷನ್ ಎ ಹಂದಿ, ಆಪ್ಷನ್ ಬಿ ಮೇಕೆ, ಆಪ್ಷನ್ ಸಿ ಹಸು, ಆಪ್ಷನ್ ಡಿ ಯಾವುದೂ ಅಲ್ಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೂ ಅಲ್ಲ. ಹೌದು ವೀಕ್ಷಕರೇ, ಕೋಲ್ಗೇಟ್ನಲ್ಲಿ ಈ ಒಂದು ಯಾವ ವಸ್ತುವನ್ನು ಬಳಸುವುದಿಲ್ಲ. ಕೋಲ್ಗೇಟ್ ಒಂದು ನೈಸರ್ಗಿಕವಾದ ಪೇಸ್ಟ್ ಆಗಿದ್ದು ಇದನ್ನು ಎಲ್ಲರೂ ಕೂಡ ಉಪಯೋಗಿಸಬಹುದು. ಫ್ರೆಂಡ್ಸ್, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಸಹಕಾರ ನಮಗೆ ಎಂದಿಗೂ ಹೀಗೇ ಇರಲಿ.